ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರು ಕೌರಿ ಗಣೇಶ ಹಬ್ಬದ ದಿನವೇ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಇದನ್ನು ಕೇಳಿ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗುತ್ತದೆ ಅದಷ್ಟೇ ಅಲ್ಲದೆ ಅವರ ತಂದೆ ತಾಯಿಗೂ ಕೂಡ ತುಂಬಾ ಖುಷಿಯಾಗುತ್ತದೆ ಅಷ್ಟಕ್ಕೂ ಅದೇನಪ್ಪ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಗೊತ್ತಿರುವಂತೆಯೇ ನಿಖಿಲ್ರವರು ಇತ್ತೀಚೆಗೆ ತಾನೇ ಮದುವೆಯಾಗಿದ್ದ ಒಂದು ಹೊಸ ಜೋಡಿ ಮದುವೆಯಾಗಿ ಮೊದಲನೆಯ ವರ್ಷದಲ್ಲಿಯೇ ಬರುವಂತಹ ಎಲ್ಲಾ ಹಬ್ಬಗಳನ್ನು ತುಂಬಾ ಚೆನ್ನಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಆ ಜೋಡಿ ಮದುವೆಯಾಗಿ ಇದೇ ಮೊದಲನೆಯ ಬಾರಿಗೆ ಗೌರಿ ಗಣೇಶ ಹಬ್ಬವನ್ನು ಇದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇಡೀ ಸಮಸ್ತ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಿಖಿಲ್ ಸ್ವಾಮಿ ಅವರು ಅವರ ಹೆಂಡತಿ ರೇವತಿ ಅವರ ಅಮ್ಮ ಅನಿತಾ ಮತ್ತೆ ಅವರ ಅಪ್ಪ ಕುಮಾರಸ್ವಾಮಿ ಇವರೊಡನೆ ಸೇರಿ ಒಂದು ಹಬ್ಬವನ್ನು ಆಚರಿಸಿ ಒಂದು ಸಣ್ಣ ಫೋಟೋವನ್ನು ಅಪ್ಲೋಡ್ ಮಾಡಿ ಜನರಿಗೆ ಈ ಒಂದು ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಆ ಒಂದು ಪೋಸ್ಟಿನಲ್ಲಿ ರೇವತಿ ಅವರು ಸೀರೆಯಲ್ಲಿ ಕೊಂಚ ದಪ್ಪ ಕಾಣುತ್ತಿರುವ ಕಾರಣದಿಂದಾಗಿ ಅವರ ಅಭಿಮಾನಿಗಳು ಅಣ್ಣ ಅತ್ತಿಗೆ ಏನಾದರೂ ಸಿಹಿ ಸುದ್ದಿ ಎಂದು ಕಮೆಂಟ್ ಮಾಡಿದ್ದಾರೆ ಎಲ್ಲ ಜನರು ಆ ಕಮೆಂಟಿಗೆ ಸದ್ಯದರಲ್ಲಿಯೇ ಒಂದು ಸಿಹಿ ಸುದ್ದಿಯನ್ನು ಕೂಡ ಅವರು ಕೊಡಬಹುದು ಎಂದು ರಿಪ್ಲೈ ಮಾಡಿದ್ದಾರೆ ನಿಮಗೆ ಈ ಒಂದು ಮುದ್ದಾದ ಜೋಡಿಯನ್ನ ನೋಡಿದರೆ ಏನನ್ಸುತ್ತೆ ಸ್ನೇಹಿತರೆ ಸದ್ಯದರಲ್ಲಿಯೇ ಸಿಹಿ ಸುದ್ದಿ ಬರಬಹುದಾ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ